ಫ್ರೆಂಡ್ಸ್, ನಾನು ಯೋಗೇಶ್, ನಿಮ್ಮ ಲೆಕ್ಕದ ಮೇಸ್ಟ್ರು. ಸೊ ಲಾಸ್ಟ್ ಕ್ಲಾಸಲ್ಲಿ ರೇಂಜ್ ಬಗ್ಗೆ ಮಾತಾಡಿದ್ವಿ, ಆಮೇಲೆ ಫಂಕ್ಷನ್ ಇಕ್ವೇಶನ್ ಬಗ್ಗೆ ಮಾತಾಡಿದ್ವಿ, ಹೌದಲ್ವಾ? ಸೊ ಅದೇ ಥರ ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ವ್ಯಾಲ್ಯೂ ಆಫ್ ಫಂಕ್ಷನ್ಸ್ ಏನೇನು ನೋಡ್ಬೇಡೋಣ, ಹೇಗಿರುತ್ತೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟು ನೋಡೋಣ. ಸೊ ನೆಕ್ಸ್ಟ್ ವ್ಯಾಲ್ಯೂ ಆಫ್ ಫಂಕ್ಷನ್ ಇದಾಗಿರುತ್ತೆ ಅಂದ್ರೆ ಜಸ್ಟ್ ಫಂಕ್ಷನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಷ್ಟೇ. ವ್ಯಾಲ್ಯೂ ಆಫ್ ಫಂಕ್ಷನ್ ಇದನ್ನ ಹೇಗೆ ಸಾಲ್ವ್ ಮಾಡೋದು, ಹೇಗಿರುತ್ತೆ ನೋಡ್ಬಿಡೋಣ. ಡೈರೆಕ್ಟ್ ಕ್ವಶನ್ಸ್ ಹೋಗ್ಬಿಡೋಣ, ಸಿಂಪಲ್ ಸಿಂಪಲ್ ಆಗಿರುತ್ತೆ ಕ್ವಶನ್ಸು. ಸೊ ನೋಡೋಣ ಹೇಗಿರುತ್ತೆ. ಫಸ್ಟ್ ಕ್ವಶನ್, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಬಿ ಇಂಟು ಎಕ್ಸ್ ಮೈನಸ್ ಎ ಡಿವೈಡ್ ಬೈ ಬಿ ಮೈನಸ್ ಎ ಪ್ಲಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಡಿವೈಡ್ ಬೈ ಎ ಮೈನಸ್ ಬಿ. Then, check. Then check f of a plus b equals to f of, then check f of a plus b equal to f of a plus f of b. ಸೊ ನೋಡ್ಬೇಡೋಣ, ಹಾಗಾದ್ರೆ ನನ್ನ ಹತ್ರ ಏನಿದೆ, ಎಫ್ ಆಫ್ ಎಕ್ಸ್ ಇದೆ. ಸೊ ನಾನೇನು ಫೈಂಡ್ ಔಟ್ ಮಾಡಬೇಕು, ಎಫ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಫ್ ಆಫ್ ಎ ಪ್ಲಸ್ ಎಫ್ ಆಫ್ ಬಿ ಇದೆಯಾ ಇಲ್ವಾ ಚೆಕ್ ಮಾಡಬೇಕು. ಹೇಗೆ ಮಾಡೋದು, ಸಿಂಪಲ್. ಫಂಕ್ಷನ್ ಇದೆ ನನ್ನ ಹತ್ರ ಎಫ್ ಆಫ್ ಎಕ್ಸ್, ಫಸ್ಟ್ ಅದು ಸಮ್ ಏನೇನೋ ಇದೆ ಅದನ್ನು ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ತುಂಬ ಸಿಂಪಲ್ ಆಗಿದೆ. ಸೊ ನೋಡೋಣ ಹಾಗಾದ್ರೆ ಸಾಲ್ವ್ ಮಾಡೋಣ ಏನು ಬರುತ್ತೆ ನೋಡೋಣ. ಎಫ್ ಆಫ್ ಎಕ್ಸ್ ಇದೆ, ಫಸ್ಟ್ ಅದನ್ನು ಸಿಂಪ್ಲೆಸ್ಟ್ ಫಾರ್ಮ್ಗೆ ಎಕ್ಸ್ಪ್ರೆಸ್ ಮಾಡ್ತೀನಿ. ಏನು ಬರುತ್ತೆ ನೋಡೋಣ, ಫಸ್ಟ್ ಮಲ್ಟಿಪ್ಲೈ ಮಾಡ್ಕೋಣ, ಬಿ ಎಕ್ಸ್ ಮೈನಸ್ ಎ ಬಿ ಬೈ ಬಿ ಮೈನಸ್ ಎ ಪ್ಲಸ್ ಎ ಎಕ್ಸ್ ಮೈನಸ್ ಎ ಬಿ. ನಾನು ಇಲ್ಲಿ ಮೈನಸ್ ಕಾಮನ್ ತಗೊಂಡಿದ್ದೇನೆ, ಎ ಮೈನಸ್ ಬಿ ಆರ್ ಬಿ ಮೈನಸ್ ಎ ಅಂತ ಬರಿತೀನಿ, ಯಾಕೆಂದ್ರೆ ಎರಡಕ್ಕೂ ಡಿನೋಮಿನೇಟರ್ ಸೇಮ್ ಮಾಡಿಬಿಡೋಣ. ಸೊ ಇದು ಪ್ಲಸ್ ಇಂಟು ಮೈನಸ್, ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ, ಸೊ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ. ಸೊ ಡೈರೆಕ್ಟಾಗಿ ಬರೆಯೋಣ, ಸೊ ಮೈನಸ್ ಆಫ್ ಎಕ್ಸ್ ಮೈನಸ್ ಎ ಬಿ ಬೈ ಪಿ ಮೈನಸ್ ಎ. ಸೊ ಹಾಗಾದ್ರೆ ಮುಂದಕ್ಕೆ ನೋಡೋಣ, ಮುಂದಕ್ಕೆ ಈಗ ಡಿನೋಮಿನೇಟರ್ ಸೇಮ್ ಇದೆ, ಸೊ ನ್ಯೂಮರೇಟರ್ ಆ್ಯಡ್ ಮಾಡ್ಕೊಬೋದು, ಆ್ಯಡ್ ಮಾಡ್ಕೊಬಿಡೋಣ. ಬಿ ಎಕ್ಸ್ ಮೈನಸ್ ಎ ಬಿ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಎ ಎಕ್ಸ್ ಪ್ಲಸ್ ಎ ಬಿ ಬೈ ಬಿ ಮೈನಸ್ ಎ, ಹೌದಲ್ವಾ? ಸೊ ಇವಾಗ ಎ ಬಿ ಕ್ಯಾನ್ಸಲ್. ಸೊ ಎರಡರಲ್ಲೂ ಎಕ್ಸ್ ಕಾಮನ್ ಇದೆ, ಹೌದಲ್ವಾ? ಈ ಟರ್ಮಲ್ಲಿ ಎಕ್ಸ್ ಕಾಮನ್ ಇದೆ. ಸೊ ಎಕ್ಸ್ ಕಾಮನ್ ತಗೋಬಿಡೋಣ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಕಾಮನ್ ತಗೊಂಡ್ರೆ ನ್ಯೂಮರೇಟರ್ ಲಿನ ಬಿ ಮೈನಸ್ ಎ ಬೈ ಡಿನೋಮಿನೇಟರ್ ಬಿ ಮೈನಸ್ ಎ ಉಳಿಯುತ್ತೆ. ಬಿ ಮೈನಸ್ ಎ ಕ್ಯಾನ್ಸಲ್ ಮಾಡೋಣ. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್, ಅರೆ ಎಫ್ ಆಫ್ ಎಕ್ಸ್ ಏನ್ ಸಿಕ್ಬಿಡ್ತು, ಎಕ್ಸ್ ಸಿಕ್ಕಿದೆ. ಎಫ್ ಆಫ್ ಎಕ್ಸ್ ತುಂಬಾ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಸಿಕ್ಬಿಟ್ಟಿದೆ. ಈಗ ಕ್ವಶನ್ ಗೆ ಬರೋಣ. ಈಗ ಕ್ವಶನ್ ಇಲ್ಲಿದೆ ಅಲ್ವಾ, ಫಸ್ಟ್ ಎಫ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಫ್ ಆಫ್ ಎ ಪ್ಲಸ್ ಎಫ್ ಆಫ್ ಬಿ ಬರುತ್ತಾ ಇಲ್ವಾ ಚೆಕ್ ಮಾಡೋಣ. ಫಸ್ಟ್ ಎಫ್ ಆಫ್ ಎ ಪ್ಲಸ್ ಬಿ ಏನ್ ಬರುತ್ತೆ, ಎಫ್ ಆಫ್ ಎ ಪ್ಲಸ್ ಬಿ ಅಂದ್ರೆ ಎಕ್ಸ್ ಜಾಗದಲ್ಲಿ ನಾನು ಏನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಎ ಪ್ಲಸ್ ಬಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ಹೌದಲ್ವಾ? ಸೊ ಎಫ್ ಆಫ್ ಎ ಪ್ಲಸ್ ಬಿ ಇಸ್ ಎ ಪ್ಲಸ್ ಬಿ. ವಾಟ್ ಈಸ್ ಎಫ್ ಆಫ್ ಎ, ಎಫ್ ಆಫ್ ಎ ಏನಾಗುತ್ತೆ, ಎಕ್ಸ್ ಜಾಗಕ್ಕೆ ಎ ಹಾಕ್ಬೇಕು, ಎ ಬರುತ್ತೆ. ವಾಟ್ ಈಸ್ ಎಫ್ ಆಫ್ ಬಿ, ಎಕ್ಸ್ ಜಾಗಕ್ಕೆ ಬಿ ಹಾಕ್ಬೇಕು, ಬಿ ಸಿಗುತ್ತೆ. ಹಂಗ ಅಂದ್ಮೇಲೆ ಎಫ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಫ್ ಆಫ್ ಎ ಪ್ಲಸ್ ಎಫ್ ಆಫ್ ಬಿ, ಕಂಡೀಷನ್ ಟ್ರೂನಾ? ಟ್ರೂ ಅಲ್ವಾ? ಎಫ್ ಆಫ್ ಎ ಪ್ಲಸ್ ಬಿ ಈಕ್ವಲ್ಸ್ ಟು ಎ ಪ್ಲಸ್ ಬಿ. ಅದೇ ತರ ಎಫ್ ಆಫ್ ಎ ಪ್ಲಸ್ ಎಫ್ ಆಫ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ. ಹಂಗಂದ್ಮೇಲೆ ಎರಡು ಸೇಮ್ ಇದೆ. ದೆನ್ ಎಫ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಫ್ ಆಫ್ ಎ ಪ್ಲಸ್ ಎಫ್ ಆಫ್ ಬಿ, ಈ ಕಂಡೀಷನ್ ಟ್ರೂ. ಸಿಂಪಲ್ ಆಗಿದೆ, ಗೊತ್ತಾಯ್ತಾ? ಸೊ ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನ್ ಬರುತ್ತೆ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್, ದೆನ್ ವಾಟ್ ಈಸ್ ಎಫ್ ಆಫ್ ಒನ್ ಬೈ ಎಕ್ಸ್, ಎಫ್ ಆಫ್ ಒನ್ ಬೈ ಎಕ್ಸ್ ವ್ಯಾಲ್ಯೂ ಏನು ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಸಿಂಪಲ್ ಸಿಂಪಲ್, ತುಂಬಾ ಸಿಂಪಲ್. ಸೊ ಏನಿದೆ, ಒಂದ್ಸಲ ಕ್ವಶನ್ ನೋಡ್ಬಿಡೋಣ, ಗೊತ್ತಾಗೋಗುತ್ತೆ. ಫಸ್ಟ್ ನಾನು ಏನ್ ಮಾಡ್ಬೇಕು, ನನ್ನ ಹತ್ರ ಎಫ್ ಆಫ್ ಎಕ್ಸ್ ಇದೆ, ನನಗೆ ಬೇಕಾದ್ರೆ ಎಫ್ ಆಫ್ ಒನ್ ಬೈ ಎಕ್ಸ್, ಅರೆ ಹಾಗಾದ್ರೆ ನಾನು ಏನ್ ಮಾಡ್ಬೇಕು, ರೀಪ್ಲೇಸ್ ಎಕ್ಸ್ ಬೈ ಒನ್ ಬೈ ಎಕ್ಸ್ ಮಾಡ್ಬಿಡೋಣ. ತುಂಬಾ ಸಿಂಪಲ್ ಆಗಿದೆ. ಸೊ ಎಕ್ಸ್ ನ ಒನ್ ಬೈ ಎಕ್ಸ್ ಇಂದ ರೀಪ್ಲೇಸ್ ಮಾಡ್ತೀನಿ, ಇಲ್ಲೂ ಅಷ್ಟೇ, ಎಕ್ಸ್ ನ ಒನ್ ಬೈ ಎಕ್ಸ್ ಇಂದ ಪ್ಲಸ್ ಒನ್ ಬೈ ಎಕ್ಸ್ ಇದೆ, ಇದು ಒನ್ ಬೈ ಒನ್ ಬೈ ಎಕ್ಸ್ ಆಗುತ್ತೆ. ಸೊ ಏನಾಗುತ್ತೆ, ಇದು ಒನ್ ಬೈ ಎಕ್ಸ್ ಪ್ಲಸ್ ಎಕ್ಸ್, ಅರೆ ಹಾಗಾದ್ರೆ ಒನ್ ಬೈ ಎಕ್ಸ್ ಪ್ಲಸ್ ಎಕ್ಸ್ ದಿಸ್ ಇಸ್ ಈಕ್ವಲ್ ಟು ವಾಟ್, ಇಟ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಲ್ವಾ? ಸೊ ಹಾಗಾದ್ರೆ ಎಫ್ ಆಫ್ ಒನ್ ಬೈ ಎಕ್ಸ್ ಏನ್ ಬರುತ್ತೆ, ಎಫ್ ಆಫ್ ಒನ್ ಬೈ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ರೆಸ್ಟ್ ಸಿಂಪಲ್ ಆಗಿದೆ ಸಮ್, ಕ್ಲಿಯರ್ ಆಯ್ತು? ಡೈರೆಕ್ಟ್ ಆಗಿರುತ್ತೆ ಕ್ವಶನ್ಸ್. ಸೊ ಫಂಕ್ಷನ್ ವ್ಯಾಲ್ಯೂ ಆಫ್ ಫಂಕ್ಷನ್ಸ್ ಮೇಲೆ ಈ ತರ ಕ್ವಶನ್ಸ್ ಇರುತ್ತೆ. ಸೊ ನೋಡೋಣ ಹಾಗಾದ್ರೆ ಇನ್ನು ಏನೇನ್ ಬರುತ್ತೆ ಚೆಕ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ನೋಡೋಣ, ಎಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಬೈ ಒನ್ ಮೈನ್ ಎಕ್ಸ್ ಮೈನಸ್ ಒನ್, ಎಕ್ಸ್ ಬೈ ಎಕ್ಸ್ ಮೈನಸ್ ಒನ್ ದಟ್ ಈಸ್ ಈಕ್ವಲ್ ಟು ಒನ್ ಬೈ ವೈ, ದೆನ್ ವಾಟ್ ಈಸ್ ಎಫ್ ಆಫ್ ವೈ, ಎಫ್ ಆಫ್ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು.
ಸೊ ಈಗ ಈ ಈಕ್ವೇಶನ್ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ನನ್ನ ಹತ್ರ ಒನ್ ಬೈ ವೈ ವ್ಯಾಲ್ಯೂ ಇದೆ, ಒನ್ ಬೈ ವೈ ಇಸ್ ಎಕ್ಸ್ ಬೈ ಒನ್ ಮೈನಸ್ ಎಕ್ಸ್. ಹಾಗಾದ್ರೆ ಫಸ್ಟ್ ವೈ ವ್ಯಾಲ್ಯೂ ಏನಾಗುತ್ತೆ ಚೆಕ್ ಮಾಡೋಣ. ನಮಗ್ ಗೊತ್ತು ಒನ್ ಬೈ ವೈ, ಒನ್ ಬೈ ವೈ ಈಕ್ವಲ್ ಟು ಎಕ್ಸ್ ಬೈ ಎಕ್ಸ್ ಮೈನಸ್ ಒನ್, ಹೌದಲ್ವಾ? ಸೊ ಹಾಗಾದ್ರೆ ವೈ ವ್ಯಾಲ್ಯೂ ಏನಾಗುತ್ತೆ ಚೆಕ್ ಮಾಡೋಣ. ಫಸ್ಟ್ ನಾನು ಏನ್ ಮಾಡ್ತೀನಿ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. ಸೊ ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ ಟು ವೈ ಎಕ್ಸ್, ಹೌದಾ? ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. ಈಗ ಎಕ್ಸ್ ಇರೋ ಟರ್ಮ್ಸ್ ಎಲ್ಲ ಒಂದ್ ಕಡೆ ಬರ್ಕೊಂಡು, ಬಿಕಾಸ್ ನನಗೆ ವೈ ವ್ಯಾಲ್ಯೂ ಬೇಕು, ಬಿಕಾಸ್ ಎಫ್ ಆಫ್ ವೈ ಫೈಂಡ್ ಔಟ್ ಮಾಡ್ಬೇಕು ನಾನಿಲ್ಲಿ, ಹೌದಲ್ವಾ? ಎಫ್ ಆಫ್ ವೈ ಫೈಂಡ್ ಔಟ್ ಮಾಡ್ಬೇಕು, ಅದಕ್ಕೆ ವೈ ವ್ಯಾಲ್ಯೂ ಬೇಕು. ಅದಕ್ಕೆ ವೈನ ಫಸ್ಟ್ ನಾನು ನೋಡ್ತಾ ಇದ್ದೀನಿ, ಸಿಂಪ್ಲಿಫೈ ಮಾಡ್ಕೋತಾ ಇದ್ದೀನಿ, ಇನ್ ಟರ್ಮ್ಸ್ ಆಫ್ ವೈ ನಲ್ಲಿ ಎಕ್ಸ್ಪ್ರೆಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಈಕ್ವೇಶನ್. ಸೊ ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ ಟು ವೈ ಎಕ್ಸ್. ಸೊ ಎಕ್ಸ್ ಇರೋ ಟರ್ಮ್ ಎಲ್ಲ ಒಂದ್ ಕಡೆ ಬರೆದ್ರೆ ಎಕ್ಸ್ ಮೈನಸ್ ವೈ ಎಕ್ಸ್ ಈಕ್ವಲ್ ಟು ಒನ್. ಈ ಒನ್ ಈ ಕಡೆ ಕಳಿಸಿ ವೈ ಎಕ್ಸ್ ಈ ಕಡೆ ತಗೊಂಡ್ ಬಂದಿದ್ದೀನಿ. ಸೊ ಎಕ್ಸ್ ಕಾಮನ್ ತಗೊಂಡ್ರೆ ಒನ್ ಮೈನಸ್ ವೈ ದಟ್ ಈಸ್ ಈಕ್ವಲ್ ಟು ಒನ್, ಹೌದಾ? ಸೊ ಹಾಗಾದ್ರೆ ಎಕ್ಸ್ ವೈ ಏನಾಗುತ್ತೆ, ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಕಾಸ್ ಆಫ್ ಲಾಗ್ ಎಕ್ಸ್, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಕಾಸ್ ಆಫ್ ಲಾಗ್ ಎಕ್ಸ್, ದೆನ್ ವಾಟ್ ಈಸ್ ಎಫ್ ಆಫ್ ಎಕ್ಸ್ ವೈ ಪ್ಲಸ್ ಎಫ್ ಆಫ್ ಎಕ್ಸ್ ಬೈ ವೈ ಬೈ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ, ಇದರ ವ್ಯಾಲ್ಯೂ ಏನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ ಹೇಗೆ ಫೈಂಡ್ ಔಟ್ ಮಾಡೋದು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಆಫ್ ಲಾಗ್ ಎಕ್ಸ್, ದೆನ್ ಫೈಂಡ್ ಎಫ್ ಆಫ್ ಎಕ್ಸ್ ವೈ ಪ್ಲಸ್ ಎಫ್ ಆಫ್ ಎಕ್ಸ್ ಬೈ ವೈ ಬೈ ಎಫ್ ಆಫ್ ಎಕ್ಸ್ ಎಫ್ ಆಫ್ ವೈ. ಹೇಗೆ ಫೈಂಡ್ ಔಟ್ ಮಾಡೋದು, ಸಿಂಪಲ್. ನನ್ನ ಹತ್ರ ಏನಿದೆ, ಕೇರ್ಫುಲ್ ಆಗಿ ನೋಡಿ, ನನ್ನ ಹತ್ರ ಎಫ್ ಆಫ್ ಎಕ್ಸ್ ಇದೆ, ಎಫ್ ಆಫ್ ಎಕ್ಸ್ ವೈ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ಎಫ್ ಆಫ್ ಎಕ್ಸ್ ಯೂಸ್ ಮಾಡಿಕೊಂಡು. ಸೊ ಎಫ್ ಆಫ್ ಎಕ್ಸ್ ವೈ ಫೈಂಡ್ ಔಟ್ ಮಾಡ್ತೀನಿ. ಎಫ್ ಆಫ್ ಎಕ್ಸ್ ವೈ ಏನಾಗುತ್ತೆ ಅಂದ್ರೆ, ನಾನು ಎಕ್ಸ್ ನ ಎಕ್ಸ್ ವೈ ಇಂದ ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಇದು ಕಾಸ್ ಆಫ್ ಲಾಗ್ ಆಫ್ ಎಕ್ಸ್ ವೈ ಆಗುತ್ತೆ, ಹೌದಲ್ವಾ? ಸೊ ಎಫ್ ಆಫ್ ಎಕ್ಸ್ ವೈ ಈಕ್ವಲ್ಸ್ ಟು ಲಾಗ್ ಆಫ್ ಎಕ್ಸ್ ವೈ. ಅರೆ ಲಾಗ್ ಪ್ರಾಪರ್ಟಿ, ವಾಟ್ ಈಸ್ ಲಾಗ್ ಎ ಬಿ? ಲಾಗ್ ಎ ಬಿ ಇಸ್ ಲಾಗ್ ಎ ಪ್ಲಸ್ ಲಾಗ್ ಬಿ, ಗೊತ್ತಿದೆ ಅಲ್ವಾ ಇದು ಲಾಗ್ ಪ್ರಾಪರ್ಟೀಸ್? ಲಾಗ್ ಎ ಪ್ಲಸ್ ಲಾಗ್ ಬಿ ಆಗುತ್ತೆ. ಸೊ ಇಲ್ಲೂ ಅದನ್ನೇ ಬರೆಯೋಣ, ಲಾಗ್ ಎಕ್ಸ್ ವೈ ಏನಾಗುತ್ತೆ, ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ ಆಗುತ್ತೆ, ಹೌದಲ್ವಾ? ಅದೇ ತರ ಎಫ್ ಆಫ್ ಎಕ್ಸ್ ಬೈ ವೈ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಬೈ ವೈ, ಎಫ್ ಆಫ್ ಎಕ್ಸ್ ವೈ ವೈ ಎಕ್ಸ್ ಬೈ ವೈ ಬಂದು ಕಾಸ್ ಆಫ್ ಲಾಗ್ ಆಫ್ ಎಕ್ಸ್ ಬೈ ವೈ ಆಗುತ್ತೆ. ಕಾಸ್ ಆಫ್ ಲಾಗ್ ಆಫ್ ಎಕ್ಸ್ ಬೈ ವೈ, ಅರೆ ಲಾಗ್ ಆಫ್ ಎಕ್ಸ್ ಬೈ ವೈ ಅಂದ್ರೆ ಲಾಗ್ ಆಫ್ ಎ ಬೈ ಬಿ, ಫಾರ್ಮುಲಾ ಏನಾಗುತ್ತೆ, ಲಾಗ್ ಎ ಮೈನಸ್ ಲಾಗ್ ಬಿ ಆಗುತ್ತೆ. ಸೊ ಇದಾಗಿದ್ರೆ ಲಾಗ್ ಆಫ್ ಎಕ್ಸ್ ಬೈ ವೈ ಏನಾಗುತ್ತೆ, ಕಾಸ್ ಆಫ್ ಲಾಗ್ ಆಫ್ ಎಕ್ಸ್ ಮೈನಸ್ ಲಾಗ್ ವೈ, ಲಾಗ್ ಎಕ್ಸ್ ಮೈನಸ್ ಲಾಗ್ ವೈ, ಹೌದಲ್ವಾ? ಇದು ಎಫ್ ಆಫ್ ಎಕ್ಸ್ ಬೈ ವೈ. ಎಫ್ ಆಫ್ ಎಕ್ಸ್, ವಾಟ್ ಈಸ್ ಎಫ್ ಆಫ್ ಎಕ್ಸ್? ಎಫ್ ಆಫ್ ಎಕ್ಸ್ ನನಗೆ ಗೊತ್ತು, ಕಾಸ್ ಆಫ್ ಲಾಗ್ ಎಕ್ಸ್. ನೆಕ್ಸ್ಟ್ ಎಫ್ ಆಫ್ ವೈ, ಎಫ್ ಆಫ್ ವೈ ಇಸ್ ಕಾಸ್ ಆಫ್ ಲಾಗ್ ವೈ. ಅಲ್ಲಿ ಇದ್ದಿದ್ದ ನಾಲ್ಕು ಏನೇನಿತ್ತು ಟರ್ಮ್ಸ್ ಅದನ್ನೆಲ್ಲ ನಾನು ಬರೆದ್ಬಿಟ್ಟಿದ್ದೀನಿ, ಹೌದಲ್ವಾ? ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಬೈ ವೈ, ಎಫ್ ಆಫ್ ಎಕ್ಸ್ ವೈ, ಎಫ್ ಆಫ್ ಎಕ್ಸ್, ಎಫ್ ಆಫ್ ವೈ, ನಾಲ್ಕನ್ನು ಬರ್ಕೊಂಡಿದ್ದೀನಿ. ಈಗ ನಾಲ್ಕನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಈಕ್ವೇಶನ್ಗೆ. ನಾಲ್ಕನ್ನು ಈಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಫಸ್ಟ್ ಇಲ್ಲಿ ಎಫ್ ಆಫ್ ಎಕ್ಸ್ ವೈ, ಎಫ್ ಆಫ್ ಎಕ್ಸ್ ವೈ ಏನಾಯ್ತು, ಕಾಸ್ ಆಫ್ ಲಾಗ್ ಎಕ್ಸ್. ಈ ಎಫ್ ಆಫ್ ಎಕ್ಸ್ ವೈ ಈಕ್ವೇಶನ್ ಅಬ್ಸರ್ವ್ ಮಾಡಿ, ದಿಸ್ ಇಸ್ ಈಕ್ವೇಶನ್ ಒನ್. ಈಕ್ವೇಶನ್ ಒನ್ ಏನಾಗುತ್ತೆ, ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮಲ್ ಇದೆ, ಹೌದಲ್ವಾ? ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮಲ್ ಇದೆ. ವಾಟ್ ಈಸ್ ಕಾಸ್ ಆಫ್ ಎ ಪ್ಲಸ್ ಬಿ? ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಕಾಸ್ ಎ ಅಂದ್ರೆ ಅದು ಕಾಸ್ ಲಾಗ್ ಎಕ್ಸ್ ಕಾಸ್ ಬಿ ಕಾಸ್ ಲಾಗ್ ವೈ ಮೈನಸ್ ಸೈನ್ ಎ ಸೈನ್ ಬಿ ಆಗುತ್ತೆ ಅದು. ಸೊ ಅದೇನಾಗುತ್ತೆ, ಕಾಸ್ ಲಾಗ್ ಎಕ್ಸ್ ಕಾಸ್ ಲಾಗ್ ವೈ ಮೈನಸ್ ಸೈನ್ ಲಾಗ್ ಎಕ್ಸ್ ಸೈನ್ ಲಾಗ್ ವೈ ಆಗುತ್ತೆ. ಅದೇ ತರ ಈಗ ಈಕ್ವೇಶನ್ ಟೂ ಅಬ್ಸರ್ವ್ ಮಾಡೋಣ. ಇದು ಯಾವ ಫಾರ್ಮ್ ಅಲ್ಲಿ ಇದೆ, ಇದು ಎ ಮೈನಸ್ ಬಿ ಫಾರ್ಮ್ ಅಲ್ಲಿ ಇದೆ. ಸೊ ಕಾಸ್ ಆಫ್ ಎ ಮೈನಸ್ ಬಿ ಏನಾಗುತ್ತೆ, ಕಾಸ್ ಆಫ್ ಎ ಮೈನಸ್ ಬಿ, ಕಾಸ್ ಆಫ್ ಎ ಮೈನಸ್ ಬಿ ಬಂದು ಕಾಸ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಸೈನ್ ಬಿ ಆಗುತ್ತದು, ಸೈನ್ ಲಾಗ್ ಎಕ್ಸ್ ಸೈನ್ ಲಾಗ್ ವೈ. ಸೊ ಎ ಬಿ ಜಾಗದಲ್ಲಿ ಏನಿತ್ತು ನಾನು ಬರೆದಿದ್ದೀನಿ, ಹೌದಲ್ವಾ? ಸೊ ಈಕ್ವೇಶನ್ ಒನ್ ಟೂ ಎರಡನ್ನು ಸಿಂಪ್ಲಿಫೈ ಮಾಡಿದೆ. ನೆಕ್ಸ್ಟ್ ತ್ರೀ ಫೋರ್, ಅದು ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಇದೆ. ಸೊ ಅದನ್ನೇನು ಆಲ್ಟರ್ ಮಾಡೋದು ಬೇಡ. ಸೊ ಹಾಗಾದ್ರೆ ಇವಾಗ ಇದನ್ನೆಲ್ಲ ತಗೊಂಡೋಗಿ ಕೊಟ್ಟಿರೋ ಈಕ್ವೇಶನ್ ಅಲ್ಲಿ ಏನ್ ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಹಾಗಾದ್ರೆ ಎಫ್ ಆಫ್ ಎಕ್ಸ್ ವೈ, ಎಫ್ ಆಫ್ ಎಕ್ಸ್ ವೈ ಪ್ಲಸ್ ಎಫ್ ಆಫ್ ಎಕ್ಸ್ ಬೈ ವೈ ಬೈ ಎಫ್ ಎಕ್ಸ್ ಎಫ್ ವೈ ಏನಾಗುತ್ತೆ ಚೆಕ್ ಮಾಡೋಣ. ಸೊ ಎಫ್ ಆಫ್ ಎಕ್ಸ್ ವೈ ನನಗೇನ್ ಸಿಕ್ಕಿತ್ತು, ಕಾಸ್ ಲಾಗ್ ಎಕ್ಸ್. ನೆಕ್ಸ್ಟ್ ಕಾಸ್ ಲಾಗ್ ವೈ ಪ್ಲಸ್ ಸೈನ್ ಲಾಗ್ ಎಕ್ಸ್
sin log y ಹೌದಲ್ವ minus sin log x sin log y ಸಿಕ್ಕಿತ್ತು ಅದೇ ತರ plus f of x by y ಏನು ಸಿಕ್ಕಿತ್ತು f of x by y ಬಂದು cos log x cos log y plus sin log x sin log y ಸಿಕ್ಕಿತ್ತು ಹೌದಾ divide by fx what is fx fx is cos log x x f of y ಏನಾಗುತ್ತೆ cos log y ಹೌದಾ ಸೋ ಈಗ ನೋಡೋಣ ಅರೆ ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ರಿ ಈ ಟರ್ಮ್ ಗೆ ಪ್ಲಸ್ ಈ ಟರ್ಮ್ ಗೆ ಮೈನಸ್ ಹಾಗ ಅಂದ್ಮೇಲೆ ಅವೆರಡು ಕ್ಯಾನ್ಸಲ್ ಆಗಿ ಹೋಗುತ್ತೆ ಸೋ ನನ್ನತ್ರ ಏನೇ ಉಳಿಯುತ್ತೆ 2 ಟೈಮ್ಸ್ cos log x cos log y ಹೌದಾ ಇಲ್ಲೂ cos log x cos log y ಪ್ಲಸ್ cos log x cos log y ಹಾಗಾದ್ರೆ ಏನಾಗುತ್ತೆ 2 ಟೈಮ್ಸ್ cos log x cos log y by cos log x cos log y ಸೊ ಹಾಗಾದ್ರೆ cos log x cos log y cos log x cos log y ಕ್ಯಾನ್ಸಲ್ ಆಗಿ f of xy plus f of x by y by f of x f of y value ಏನು ಸಿಗುತ್ತೆ ನನಗೆ ಅರೆ ಎಷ್ಟು ಸಿಂಪಲ್ ದಟ್ ಇಸ್ ಈಕ್ವಲ್ ಟು 2 ಸೊ ಡೈರೆಕ್ಟ್ ಆಗಿ ಕ್ವೆಶ್ಚನ್ಸ್ ಇರುತ್ತೆ ಈ ತರ ನಿಮಗೆ ಕೇಸೆಟ್ ಅಲ್ಲಿ ಮತ್ತೆ ಮೈನ್ಸ್ ಅಲ್ಲಿ ಸೊ ಈಸಿಯಾಗಿ ಸಾಲ್ವ್ ಮಾಡಬಹುದಲ್ಲ ಓಕೆ ಅದೇ ತರ ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಇಂಪಾರ್ಟೆಂಟ್ ನೆಕ್ಸ್ಟ್ ಕ್ವೆಶನ್ ಒಂದ್ಸಲ ನೋಡಿ ಫಸ್ಟ್ ಕ್ವೆಶನ್ ಏನಿದೆ ಇಫ್ ಇಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಎ ವೈ ಕಮ ಎಕ್ಸ್ ಮೈನಸ್ ಎ ವೈ ಎಫ್ ಆಫ್ ಎಕ್ಸ್ ಪ್ಲಸ್ ಎ ವೈ ಕಮ ಎಕ್ಸ್ ಮೈನಸ್ ಎ ವೈ ಈಕ್ವಲ್ ಟು ಎ ಎಕ್ಸ್ ವೈ ದೆನ್ AM, AM means arithmetic mean of f of x comma y and f of y comma x ಅಂತ ಕೇಳಿದ್ದಾರೆ ಅಂದ್ರೆ ನಾನೇನ್ ಫೈಂಡ್ ಔಟ್ ಮಾಡಬೇಕು ಅರ್ಥಮೆಟಿಕ್ ಮೀನ್ ಆಫ್ ಎಫ್ ಆಫ್ ಎಕ್ಸ್ ಕಮ ವೈ ಅಂಡ್ ಎಫ್ ಆಫ್ ವೈ ಕಮ ಎಕ್ಸ್ ಏನ್ ಅಂತ ಫೈಂಡ್ ಔಟ್ ಮಾಡಬೇಕು ಅರ್ಥಮೆಟಿಕ್ ಮೀನ್ ಅರೆ ಅರ್ಥಮೆಟಿಕ್ ಮೀನ್ ಅಂದ್ರೆ ನಮ್ಗೆಲ್ಲ ಗೊತ್ತು AM 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 ಏನಾಗಿರುತ್ತೆ ಫಾರ್ಮುಲಾ ಇಟ್ ಈಸ್ ಎ ಪ್ಲಸ್ ಬಿ ಬೈ ಟು ಹೌದಾ ಹಾ ಈ ಫಾರ್ಮುಲಾ ಇರಲಿ ಫಸ್ಟ್ ನೋಡೋಣ ಕ್ವಶನ್ ಇದೆ ಸೊಲ್ಯೂಷನ್ ಹೇಗ್ ತರೋದು ಫಸ್ಟ್ ಅಬ್ಸರ್ವ್ ಮಾಡೋಣ ನನಗಿದು ಎಫ್ ಆಫ್ ಎಕ್ಸ್ ಕಾಮ ವೈ ಫಾರ್ಮ್ ಅಲ್ಲಿ ಬೇಕು ಇದೆ ಕಾಣಿಸ್ತಾ ಇದೆ ಆಲ್ರೆಡಿ ಎಫ್ ಆಫ್ ಎಕ್ಸ್ ಕಾಮ ವೈ ಫಾರ್ಮ್ ಅಲ್ಲಿ ಇದೆ ಹೌದಲ್ವಾ ಫಸ್ಟ್ ನಾನು ಅದನ್ನ ಸಿಂಪಲ್ ಆಗಿ ಬರ್ಕೊಳ್ತೀನಿ ನಾನೇನ್ ಮಾಡ್ಕೊಳ್ತೀನಿ ಎಕ್ಸ್ ಪ್ಲಸ್ ಎ ವೈ ಇಸ್ ಈಕ್ವಲ್ ಟು ಪಿ ಅಂತ ಇಟ್ಕೋತೀನಿ ಎಕ್ಸ್ ಮೈನಸ್ ಎ ವೈ ಇಸ್ ಈಕ್ವಲ್ ಟು ಕ್ಯೂ ಅಂತ ಇಟ್ಕೋತೀನಿ ಓಕೆನಾ ಅರೆ ಈಗ ಇವೆರಡನ್ನು ಆಡ್ ಮಾಡೋಣ ಇವೆರಡನ್ನು ಆಡ್ ಮಾಡಿದ್ರೆ ನನಗೆ ಏನ್ ಸಿಗುತ್ತೆ ಪ್ಲಸ್ ಎ ವೈ ಮೈನಸ್ ಎ ವೈ ಕ್ಯಾನ್ಸಲ್ ಆಗ್ಬಿಟ್ಟು ಟು ಎಕ್ಸ್ ಇಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ ಸಿಗುತ್ತೆ ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಏನು ಅರೆ ಎಕ್ಸ್ ವ್ಯಾಲ್ಯೂ ಗೊತ್ತಾಗೋಯ್ತು ನನಗೆ ಎಕ್ಸ್ ವ್ಯಾಲ್ಯೂ ಇಸ್ ಪಿ ಪ್ಲಸ್ ಕ್ಯೂ ಬೈ ಟು ಎಕ್ಸ್ ವ್ಯಾಲ್ಯೂ ಏನು ಪಿ ಪ್ಲಸ್ ಕ್ಯೂ ಬೈ ಟು ಅದೇ ತರ ಇವಾಗ ಎರಡನ್ನು ಸಬ್ಟ್ರಾಕ್ಟ್ ಮಾಡಿ ನೋಡೋಣ ಎಕ್ಸ್ ಪ್ಲಸ್ ಎ ವೈ ಈಕ್ವಲ್ ಟು ಪಿ ಎಕ್ಸ್ ಮೈನಸ್ ಎ ವೈ ಈಕ್ವಲ್ ಟು ಕ್ಯೂ ಇತ್ತಲ್ವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಪ್ಲಸ್ ಎ ವೈ ಮೈನಸ್ ಇಂಟು ಮೈನಸ್ ಪ್ಲಸ್ ಎ ವೈ ಪ್ಲಸ್ ಎ ವೈ ಅಂದ್ರೆ ಟು ಎ ವೈ ಇಸ್ ಈಕ್ವಲ್ ಟು ಪಿ ಮೈನಸ್ ಕ್ಯೂ ನಲ್ಲಿ ಸಬ್ಟ್ರಾಕ್ಟ್ ಮಾಡ್ತಿರೋದು ಹಾಗಾದ್ರೆ ವೈ ವ್ಯಾಲ್ಯೂ ಏನಾಗುತ್ತೆ ವೈ ವ್ಯಾಲ್ಯೂ ಪಿ ಮೈನಸ್ ಕ್ಯೂ ಬೈ ಟು ಎ ಬಂತು ಹೌದಾ ಹೌದಾ ಹಾಗಾದ್ರೆ ಇದು ಯಾವ ಫಾರ್ಮ್ ಗೆ ರೆಡ್ಯೂಸ್ ಆಯ್ತಿದ್ದು ಎಫ್ ಆಫ್ ಪಿ ಪ್ಲಸ್ ಕ್ಯೂ ಫಾರ್ಮ್ ಗೆ ರೆಡ್ಯೂಸ್ ಆಯ್ತು ಏನಾಯ್ತದು ಎಫ್ ಆಫ್ ಪಿ ಕಾಮ ಕ್ಯೂ ಸೊ ಯಾವ ಫಾರ್ಮ್ ಗೆ ರೆಡ್ಯೂಸ್ ಆಯ್ತು ಅಂದ್ರೆ ಎಫ್ ಆಫ್ ಪಿ ಕಾಮ ಕ್ಯೂ ಏನಾಗುತ್ತೆ ದಟ್ ಈಸ್ ಈಕ್ವಲ್ ಟು ಎ ಇಂಟು ಇಲ್ಲಿರೋದು ಎಕ್ಸ್ ವೈ ನನಗೆ ಎಕ್ಸ್ ವ್ಯಾಲ್ಯೂ ಗೊತ್ತು ವಾಟ್ ಈಸ್ ಎಕ್ಸ್ ಎಕ್ಸ್ ಇಸ್ ಪಿ ಪ್ಲಸ್ ಕ್ಯೂ ಬೈ ಟು ಅದೇ ತರ ವಾಟ್ ಈಸ್ ವೈ ವೈ ಇಸ್ ಪಿ ಮೈನಸ್ ಕ್ಯೂ ಬೈ ಟು ಹೌದಲ್ವಾ ಸೊ ಇವಾಗ ನೋಡೋಣ ಏನಾಗುತ್ತೆ ಸೊ ಇವಾಗ ಏನಾಗುತ್ತೆ ನೋಡೋಣ ಸೊ ಇಲ್ಲೇನಿದೆ ಎ ಇದೆ ನ್ಯೂಮರೇಟರ್ ಅಲ್ಲಿ ಡಿನಾಮಿನೇಟರ್ ಟು ಇಂಟು ಟು ಫೋರ್ ಹೌದಾ ಸೊ ಪಿ ಪ್ಲಸ್ ಕ್ಯೂ ಇಂಟು ಪಿ ಮೈನಸ್ ಕ್ಯೂ ಅರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಅದೇನಾಗುತ್ತೆ ಪಿ ಸ್ಕ್ವಯರ್ ಮೈನಸ್ ಕ್ಯೂ ಸ್ಕ್ವಯರ್ ವಾಟ್ ಇಸ್ ದಿಸ್ ಎಫ್ ಆಫ್ ಪಿ ಕಾಮ ಕ್ಯೂ ಅರೆ ಎಫ್ ಆಫ್ ಪಿ ಕಾಮ ಕ್ಯೂ ವ್ಯಾಲ್ಯೂ ಗೊತ್ತಾಗೋಯ್ತು ನನಗೆ ಎಫ್ ಆಫ್ ಪಿ ಕಾಮ ಕ್ಯೂ ಏನಿರುತ್ತೆ ಇಟ್ ಈಸ್ ಎ ಬೈ ಫೋರ್ ಟೈಮ್ಸ್ ಪಿ ಸ್ಕ್ವಯರ್ ಮೈನಸ್ ಕ್ಯೂ ಸ್ಕ್ವಯರ್ ಹೌದಲ್ವಾ ಸೊ ಇದು ಗೊತ್ತಾಗೋದ್ರೆ ಸಿಂಪಲ್ ಎಫ್ ಆಫ್ ಪಿ ಕಾಮ ಕ್ಯೂ ಗೊತ್ತಾಗೋಯ್ತು
ಆಯ್ತು. ನನಗೆ ಬೇಕಾಗಿರೋದು ಏನು, ಎಫ್ ಆಫ್ ಎಕ್ಸ್ ಕಾಮ ವೈ, ಅರೆ ಪಿ ಮತ್ತೆ ಕ್ಯೂ ನ ಎಕ್ಸ್ ಮತ್ತೆ ವೈ ಇಂದ ರಿಪ್ಲೇಸ್ ಮಾಡ್ಬಿಡಿ. ಎಫ್ ಆಫ್ ಎಕ್ಸ್ ಕಾಮ ವೈ ಏನಾಗುತ್ತೆ, ಎ ಬೈ ಫೋರ್ ಟೈಮ್ಸ್ ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್. ಅದೇ ತರ ಎಫ್ ಆಫ್ ವೈ ಕಾಮ ಎಕ್ಸ್ ಏನಾಗುತ್ತೆ, ಎಫ್ ಆಫ್ ವೈ ಕಾಮ ಎಕ್ಸ್ ಇಸ್ ಎ ಬೈ ಫೋರ್ ಟೈಮ್ಸ್ ವೈ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವೇರ್. ಹೌದಾ, ಹೌದಾ. ಸೊ ಅವ್ರು ಕೇಳಿದ್ದು ಅರ್ಥಮೆಟಿಕ್ ಮೀನ್ ಫಾರ್ ದೀಸ್ ಟೂ ಟರ್ಮ್ಸ್, ಯಾವ್ದ್ಯಾವ್ದು, ಎಫ್ ಆಫ್ ಎಕ್ಸ್ ಕಾಮ ವೈ ಮತ್ತೆ ಎಫ್ ಆಫ್ ವೈ ಕಾಮ ಎಕ್ಸ್ ಗೆ ಅರ್ಥಮೆಟಿಕ್ ಮೀನ್ ಬೇಕು ನನಗೆ. ಎ ಎಂ, ಎ ಎಂ ಗೆ ಫಾರ್ಮುಲಾ ಇದೆ ಇಲ್ಲಿ, ಎ ಪ್ಲಸ್ ಬಿ ಬೈ ಟೂ. ಅದೇ ತರ ಈ ಕಡೆ ಏನಿದೆ, ಈ ಕಡೆ ಏನಿದೆ, ಅವೆರಡನ್ನು ಆಡ್ ಮಾಡಿ ಡಿವೈಡ್ ಬೈ ಟೂ ಮಾಡಿಬಿಡೋಣ. ಸೊ ಏನ್ ಬರುತ್ತೆ ಅರ್ಥಮೆಟಿಕ್ ಮೀನ್ ಅವೆರಡಕ್ಕೆ ನೋಡಿ, ಎಫ್ ಆಫ್ ಎಕ್ಸ್ ಕಾಮ ವೈ ಪ್ಲಸ್ ಎಫ್ ಆಫ್ ವೈ ಕಾಮ ಎಕ್ಸ್ ಹೋಲ್ ಡಿವೈಡ್ ಬೈ ಟೂ ಏನ್ ಬರುತ್ತೆ ಚೆಕ್ ಮಾಡೋಣ. ಎ ಬೈ ಫೋರ್ ಇಂಟು ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಪ್ಲಸ್ ಎ ಬೈ ಫೋರ್ ಇಂಟು ವೈ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಹೋಲ್ ಡಿವೈಡ್ ಬೈ ಟೂ. ಹೌದಾ, ಸೊ ಹಾಗಾದ್ರೆ ಇವಾಗ ಎ ಬೈ ಫೋರ್ ಎರಡರಲ್ಲೂ ಕಾಮನ್ ಹೊರಗಡೆ ಬರ್ಕೋಬಿಡೋಣ. ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಹೋಲ್ ಡಿವೈಡ್ ಬೈ ಟೂ ಆಗುತ್ತೆ. ಅರೆ ಪ್ಲಸ್ ವೈ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಕ್ಯಾನ್ಸಲ್, ಇನ್ನೇನು ಉಳಿಯುತ್ತಿಲ್ಲಿ, ಝೀರೋ ಝೀರೋ ಇಂಟು ಎ ಬೈ ಫೋರ್ ಝೀರೋ ಝೀರೋ ಬೈ ಟೂ ಝೀರೋ. ಅರೆ ಹಾಗಾದ್ರೆ ಎಫ್ ಆಫ್ ಆರ್ ಅರ್ಥಮೆಟಿಕ್ ಮೀನ್ ಆಫ್ ಎಫ್ ಆಫ್ ಎಕ್ಸ್ ಕಾಮ ವೈ ಪ್ಲಸ್ ಎಫ್ ಆಫ್ ವೈ ಕಾಮ ಎಕ್ಸ್ ಹೋಲ್ ಡಿವೈಡ್ ಬೈ ಟೂ ವ್ಯಾಲ್ಯೂ ಏನಾಗುತ್ತೆ, ಇಟ್ ಈಸ್ ಝೀರೋ. ಸೊ ಅರ್ಥಮೆಟಿಕ್ ಮೀನ್ ಏನ್ ಬಂತು, ಝೀರೋ ಬಂತು. ಕ್ಲಿಯರ್ ಆಯ್ತು, ತುಂಬಾ ಈಸಿ ಇದೆ ಅಲ್ಲ, ಸಾಲ್ವ್ ಮಾಡ್ಬೋದಲ್ವಾ ಈ ತರ ವ್ಯಾಲ್ಯೂ ಆಫ್ ಫಂಕ್ಷನ್ಸ್ ಫೈಂಡ್ ಔಟ್ ಮಾಡೋದು ಈಸಿ, ಹೌದಲ್ವಾ. ಸೊ ಅದೇ ತರ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್, ಎಫ್ ಇಸ್ ಎ ಫಂಕ್ಷನ್ ಸಚ್ ದಟ್ ಎಫ್ ಇಸ್ ಎ ಫಂಕ್ಷನ್ such that 3 times f of x 3 times f of x plus 2 times f of x plus 59 by x minus 1 equal to 10x plus 30 then what is f of 7 then f of 7 value ಏನ್ ಅಂತ ಫೈಂಡ್ ಔಟ್ ಮಾಡಬೇಕು. ದೆನ್ ಫಂಕ್ಷನಲ್ ವ್ಯಾಲ್ಯೂ ಅಟ್ x ಇಸ್ ಈಕ್ವಲ್ ಟು 7 ಏನು ಅಂತ ಫೈಂಡ್ ಔಟ್ ಮಾಡಬೇಕು. ತುಂಬಾ ಸಿಂಪಲ್ ಇದು ಕ್ವಶನ್, ಹೇಗಿದೆ ಹೇಗೆ ಸಾಲ್ವ್ ಮಾಡೋದು ನೋಡ್ಬಿಡೋಣ. ಫಸ್ಟ್ ನನಗೆ ಬೇಕಾಗಿರೋದು ಎಫ್ ಆಫ್ ಸೆವೆನ್, ನನಗೆ ಇಲ್ಲೆಲ್ಲ ಎಫ್ ಆಫ್ ಎಕ್ಸ್ ಕಾಣಿಸ್ತಾ ಇದೆ, ಹೌದಾ. ಸೊ ಎಕ್ಸ್ ಜಾಗದಲ್ಲಿ ನಾನು ಏನು ರಿಪ್ಲೇಸ್ ಮಾಡಬೇಕು, ಸೆವೆನ್ ರಿಪ್ಲೇಸ್ ಮಾಡಬೇಕು, ಹೌದಲ್ವಾ. ಸೊ ಹಾಗಾದ್ರೆ ಎಫ್ ಆಫ್ ಸೆವೆನ್ ಬೇಕು, ಈ ಟರ್ಮ್ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಫ್ ಆಫ್ ಸೆವೆನ್ ಇದೆ. ಸೊ ಎಫ್ ಆಫ್ ಎಕ್ಸ್ ಎಫ್ ಆಫ್ ಸೆವೆನ್ ಆಗೋದು ಯಾವಾಗ, ಎಕ್ಸ್ ನ ಸೆವೆನ್ ಇಂದ ರಿಪ್ಲೇಸ್ ಮಾಡಬೇಕು. ಸೊ ನಾನು ಏನ್ ಮಾಡ್ತೀನಿ, ರಿಪ್ಲೇಸ್ ಎಕ್ಸ್ ಬೈ ಸೆವೆನ್, ರಿಪ್ಲೇಸ್ ಎಕ್ಸ್ ಬೈ ಸೆವೆನ್ ಮಾಡ್ತೀನಿ ಇಲ್ಲಿ ಇನ್ ದ ಗಿವನ್ ಇಕ್ವೇಶನ್. ಸೊ ಏನಾಗುತ್ತೆ, ಅದು ತ್ರೀ ಟೈಮ್ಸ್ ಎಫ್ ಆಫ್ ಸೆವೆನ್ ಪ್ಲಸ್ ಟೂ ಟೈಮ್ಸ್ ಎಫ್ ಆಫ್ ಸೆವೆನ್ ಪ್ಲಸ್ 59 ಬೈ ಸೆವೆನ್ ಮೈನಸ್ ಒನ್ ದಟ್ ಈಸ್ ಈಕ್ವಲ್ ಟು 10 ಇಂಟು ಸೆವೆನ್ ಪ್ಲಸ್ 30. ಎಲ್ಲೆಲ್ಲಿ ಎಕ್ಸ್ ಕಾಣಿಸ್ತು ನಾನು ಅಲ್ಲೆಲ್ಲ ಸೆವೆನ್ ನ ರಿಪ್ಲೇಸ್ ಮಾಡಿಬಿಟ್ಟೆ. ಸೊ ಹಾಗಾದ್ರೆ ಇದ್ರ ವ್ಯಾಲ್ಯೂ ಏನ್ ಬರುತ್ತೆ ನೋಡೋಣ. ತ್ರೀ ಟೈಮ್ಸ್ ಎಫ್ ಆಫ್ ಸೆವೆನ್ ಪ್ಲಸ್ ಟೂ ಟೈಮ್ಸ್ ಎಫ್ ಆಫ್ 59 ಪ್ಲಸ್ 7 ಎಷ್ಟು ಬರುತ್ತೆ, ನೆನಪಿದ್ಯಾ 59. 3 ಟೈಮ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಟೂ ಟೈಮ್ಸ್ ಎಫ್ ಆಫ್ 59 ಪ್ಲಸ್ 7 ಎಷ್ಟಾಗುತ್ತೆ, 68 ಬೈ 7 ಮೈನಸ್ 1 ಎಷ್ಟಾಗುತ್ತೆ, 6. ಸೊ ಹಾಗಾದ್ರೆ 3 ಟೈಮ್ಸ್ ಎಫ್ ಆಫ್ 7 ಪ್ಲಸ್ 2 ಟೈಮ್ಸ್ ಎಫ್ ಆಫ್ 7 ಪ್ಲಸ್ 15 ಏನು ಎಷ್ಟಾಗುತ್ತೆ, 66 ಬೈ 7 ಮೈನಸ್ 1 ಎಷ್ಟಾಗುತ್ತೆ, 6. ದಟ್ ಈಸ್ ಈಕ್ವಲ್ ಟು 10 ಇಂಟು 7 70 ಪ್ಲಸ್ 30 ಅರೆ 100 ಬಂತು, ಹೌದಾ. ಸೊ ಹಾಗಾದ್ರೆ 3 ಟೈಮ್ಸ್ ಎಫ್ ಆಫ್ 7 ಪ್ಲಸ್ 2 ಟೈಮ್ಸ್ 6 11 66, ಹೌದಾ. ಸೊ 2 ಟೈಮ್ಸ್ ಎಫ್ ಆಫ್ 11 ಈಕ್ವಲ್ ಟು 100. ಅರೆ ನನಗೀಗ ಆ ಇಕ್ವೇಶನ್ ಸಿಂಪಲ್ ಆಗಿ ಯಾವುದೋ ಒಂದು ಇಕ್ವೇಶನ್ ಗೆ ರಿಡ್ಯೂಸ್ ಆಗೋಯ್ತು, ಹೌದಲ್ವಾ. ಸೊ ಟೇಕ್ ದಿಸ್ ಎಸ್ ಇಕ್ವೇಶನ್ 1. ಬಟ್ ನನಗೆ ಇನ್ನೂ ಆನ್ಸರ್ ಸಿಕ್ಕಿಲ್ಲ, ನನಗೆ ಏನ್ ಬೇಕು, ಎಫ್ ಆಫ್ 7 ವ್ಯಾಲ್ಯೂ ಬೇಕು. ಇಲ್ಲೆಲ್ಲೋ ಎಫ್ ಆಫ್ 7 ಕಾಣಿಸ್ತಾ ಇದೆ ನನಗೆ, ಹೌದಾ. ಇಲ್ಲಿ ಎಫ್ ಆಫ್ 7 ಕಾಣಿಸ್ತಾ ಇದೆ, ಇದ್ರ ವ್ಯಾಲ್ಯೂನೇ ನನಗೆ ಬೇಕಾಗಿರೋದು. ಬಟ್ ಎಫ್ ಆಫ್ 11 ವ್ಯಾಲ್ಯೂ ಏನು ಅಂತ ನನಗೆ ಗೊತ್ತಿಲ್ಲ. ಈ ತರ ಇದ್ದಾಗ ಏನ್ ಮಾಡಬೇಕು, ಕೇರ್ಫುಲ್ ಆಗಿ ಕೇಳಿಸ್ಕೊಡ್ರಿ. ಈ ತರ ಇದ್ದಾಗ ಏನ್ ಮಾಡಬೇಕು, ನಾನೇನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಇಲ್ಲಿ ರಿಪ್ಲೇಸ್ ಎಕ್ಸ್ ಬೈ 11 ಮಾಡ್ಬಿಡ್ತೀನಿ ನಾನು. ರಿಪ್ಲೇಸ್ ಎಕ್ಸ್ ಬೈ 11 ಎಲ್ಲಿ ಅಂದ್ರೆ ಕೊಟ್ಟಿರೋ ಇಕ್ವೇಶನ್ ಅಲ್ಲಿ. ಯಾಕೆ ಅಂದ್ರೆ ನನಗೆ ಎಫ್ ಆಫ್ 11 ವ್ಯಾಲ್ಯೂ ಗೊತ್ತಿಲ್ಲ, ಎಫ್ ಆಫ್ 11 ವ್ಯಾಲ್ಯೂ ಏನು ಅಂತ ನನಗೆ ಗೊತ್ತಿಲ್ಲ, ಹೌದಾ. ಸೊ ಅದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು. ನಾನು ಅದಕ್ಕೆ ಏನ್ ಮಾಡ್ತೀನಿ, ಕೊಟ್ಟಿರೋ ಇಕ್ವೇಶನ್ ಅಲ್ಲಿ ಇಲ್ಲಿ ಇದೆಯಲ್ವಾ ಮೇಲ್ಗಡೆ 3 ಟೈಮ್ಸ್ ಎಫ್ ಆಫ್ ಎಕ್ಸ್
plus 2 times f of x plus 59 by x minus 1. Alli replace x by 11 martini. So nodana avag en barutha value check madana. So first nanu iga kotta equation alli replace x by 11 martini. So x by 11 madiradu 3 times f of 11 plus 2 times f of 11 plus 59 is barutha 70 by 11 minus 1 10 equal to x by 11 martiradu 11 into 10 110 plus 30 140 barutte howda howda. So hagadre idu 10 7 70 3 times f of 11 3 times f of 11 plus 2 times f of 7 equal to 140. Arre equation 1, 2, yeredu nu careful lag observe maadri. Yeredu lu same functional values de. F of 7, adhe tara f of 11. Arre hangan mele avaredu equation solve maadbitre f of 7 value sigutte. Howda? So nanige ig bekagirudu f of 7 value. So illi nodona f of 11 anna nani ivaga cancel maadbeku. F of 11 cancel ಆಗಬೇಕಂದ್ರೆ ಎರಡರದು ಕೋಎಫಿಷಿಯೆಂಟ್ಸ್ ಅಂದ್ರೆ F of 11 ಜೊತೆಗೆ ಇದೆಯಲ್ಲ ನಂಬರ್ ಅವೆರಡು ನಂಬರ್ ಸೇಮ್ ಇರಬೇಕು ಬಟ್ ಇಲ್ಲಿ F of 11 ಗೆ ಕೋಎಫಿಷಿಯೆಂಟ್ 3 ಇದೆ ಇಲ್ಲಿ F of 11 ಗೆ ಕೋಎಫಿಷಿಯೆಂಟ್ 2 ಇದೆ ಫಸ್ಟ್ ಅವೆರಡನ್ನು ಈಕ್ವಲ್ ಮಾಡ್ಕೊಳ್ಳೋಣ ಹೆಂಗ್ ಮಾಡ್ಕೊಳ್ಳೋದು ನಾನೇನ್ ಮಾಡ್ತೀನಿ ಅಂದ್ರೆ ಮಲ್ಟಿಪ್ಲೈ ಫಸ್ಟ್ ಈಕ್ವೇಷನ್ ಬೈ 3 ಅಂಡ್ ಸೆಕೆಂಡ್ ಈಕ್ವೇಷನ್ ಬೈ 2 ಮಾಡ್ಬಿಡ್ತೀನಿ ಯಾಕೆ ನೋಡ್ಕೊಳ್ಳ್ರಿ ಇವಾಗ 2 ನ ದ ಹೋಲ್ ಸೆಕೆಂಡ್ ಈಕ್ವೇಷನ್ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 3 ಇಸ್ 6 F of 11 6 f of 11 plus 2 to the 4 f of 7 equal to 140 into 2 280 are 140 into 2 280 barutte ade tara ee equation a 3 inda multiply madidre 3 3 is a 9 f of 7 plus 2 3 is a 6 f of 11 equal to 100 into 3 300 ಹೌದ ಇವೆರಡನ್ನು ನಾನು ಈಗ ಸಬ್ಟ್ರಾಕ್ಟ್ ಮಾಡ್ಬಿಡ್ತೀನಿ ಯಾಕೆಂದ್ರೆ ನನಗೆ f of 11 ಬೇಡ ನನಗೆ ಬೇಕಾಗಿರೋದು f of 7 ವ್ಯಾಲ್ಯೂ ಸೋ ಅದಕ್ಕೆ ಇಲ್ಲಿ 6 f of 11 6 f of 11 ಹೊರಟೋಗುತ್ತೆ 4 f of 7 minus 9 f of 7 ಅಂದ್ರೆ minus 5 f of 7 ಉಳಿಯುತ್ತೆ ಹೌದ that is equal to 280 minus 300 ಅರೆ 280 minus 300 ಅಂದ್ರೆ minus 20 ಎರಡು ಕಡೆ minus ತೆಗೆದು ಬಿಡೋಣ 5 4 is 20. ಹಾಗಾದ್ರೆ f of 7 value ಏನು ಬಂತು f of 7 is 4. ಅರೆ ಸಿಂಪಲ್ ಆಗಿದೆ ಅಲ್ವಾ ಸ್ವಲ್ಪ ಲೆಂತಿ ಅನ್ನಿಸಬಹುದು ಬಟ್ ಕಾನ್ಸೆಪ್ಟ್ ಏನೇನು ಇಲ್ಲ ತುಂಬಾ ಸಿಂಪಲ್ ಆಗಿದೆ ಸೋ ಹೀಗೆ ಫಂಕ್ಷನಲ್ ವ್ಯಾಲ್ಯೂಸ್ ಮೇಲೆ ಕ್ವೆಶ್ಚನ್ಸ್ ಬರುತ್ತೆ ಸೋ ಗೊತ್ತಾಯ್ತಾ ಅದೇ ತರ ಹಾಗಾದ್ರೆ ನಿಮಗೆ ಒಂದು ಹೋಮ್ ವರ್ಕ್ ಸಮ್ ಕೊಟ್ಬಿಡ್ಲಾ ಸಾಲ್ವ್ ಮಾಡ್ತೀರಾ ಸಾಲ್ವ್ ಮಾಡಿ ನಿಮ್ಮ ಆನ್ಸರ್ ನ ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಓಕೆನಾ ಸೋ ನಾನು ನೋಡ್ತೇನೆ ಸೋ ಇಫ್ f ಆಫ್ x f ಇಸ್ ಎ ಫಂಕ್ಷನ್ ಸಚ್ ದಟ್ f ಆಫ್ x ಪ್ಲಸ್ 2 ಟೈಮ್ಸ್ f ಆಫ್ 2002 ಬೈ x equal to 3x then find f of 2 value then find f of 2 so previous sum nan heg solve madade same ade tara solve madodu f of 2 value beku godaitalla solve martira answer na nim comment box alli drop maadi drop martiralla pakkana okay hagidre next question f of x plus 1 by x equal to x square plus 1 by x square then f of x is question mark then f of x arra f of x value nu find out maadbeku nannatra irodille answer alli eno f of x plus 1 by x but nanage bekagirodu f of x haudalva so hagadre idun hege solve madodu thumba simple idu hege nodana f of x plus 1 by x enide nanatra f of x plus 1 by x is x square plus 1 by x square hauda illi nan onde on chick ಆಲ್ಟ್ರೇಷನ್ ಮಾಡ್ತೀನಿ ಕೇರ್ಫುಲ್ ಆಗಿ ನೋಡ್ರಿ ಏನ್ ಮಾಡ್ತೀನಿ ಅಂದ್ರೆ ನಾನು ಇದಕ್ಕೆ ಪ್ಲಸ್ ಟು ಮೈನಸ್ ಟು ಮಾಡ್ಬಿಡ್ತೀನಿ ಏನ್ ಮಾಡಿದೆ ಪ್ಲಸ್ ಟು ಮೈನಸ್ ಟು ಮಾಡ್ಬಿಟ್ಟೆ ಇವಾಗ ಯಾಕೆ ಮಾಡಿದೆ ಕರೆಕ್ಟ್ ಆಗಿ ನೋಡ್ರಿ ಸೊ ಇದೇನಾಗುತ್ತೆ ಇದು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಟು ಎ ಬಿ ಫಾರ್ಮಲ್ ಇದೆ ಹೌದಾ ಇದೆಯಾ ನೋಡೋಣ ಎ ಅಂದ್ರೆ ಏನಿಲ್ಲಿ ಎ ಅಂದ್ರೆ ನಾನು ಎಂತ ಇಟ್ಕೊಂಡಿದ್ದೀನಿ ಎಕ್ಸ್ ಸ್ಕ್ವಯರ್ ಹೌದಾ ಇಲ್ಲಿ ಬರೆಯೋಣ ಎ ಅಂದ್ರೆ ಏನು ಎಕ್ಸ್ ಸ್ಕ್ವಯರ್ ಬಿ ಅಂದ್ರೆ ಏನು 1 ಬೈ ಎಕ್ಸ್ ಸ್ಕ್ವಯರ್ 1 ಬೈ ಎಕ್ಸ್ ಸ್ಕ್ವಯರ್ ಅರೆ ಎಕ್ಸ್ ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ ಕ್ಯಾನ್ಸಲ್ ಆಗೋಗಿ ನನಗೆ ಏನು ಉಳಿಯುತ್ತೆ 2 ಹಂಗಂದ್ಮೇಲೆ ಇದು ಟೋಟಲ್ ಆಗಿ ಯಾವ ಫಾರ್ಮುಲಾ ಫಾರ್ಮ್ ಆಯ್ತು ಎ ಸ್ಕ್ವಯರ್ ಪ್ಲಸ್
b square plus 2ab. ab, ab, erdunnu multiply madidre x square into 1 by x square madidre nanage answer 1 sigta ide. So 2ab is 2. So hangan mele id yav formula aitu muru term seri a square plus b square plus 2ab muru formula seri yav formula agutte. So hagadre ee muru term seri yav formula agutte a square plus b square plus 2ab muru seri enagutte andre x plus 1 by x the whole square minus 2. This is f of x plus 1 by x. Clear ah? F of x plus 1 by x is x plus 1 by x the whole square minus 2. Hagadre nan ivaga x plus 1 by x na x in the replace martini. F of x plus 1 by x na x in the replace martini. Hagadre enagutte f of x plus 1 by x f of x aita equal to illoshte x plus 1 by x enagutte x x square minus 2. Arre this is f of x. Simple idella tumba simple idella chanda idella question. So hagidre next nodona f of xy equal to, okay, next question nodona, f of xy equal to f of x whole power y plus f of y whole power x, then f of 1 equal to 2, then summation r from 1 to 100 f of r equal to question mark. Okay. ಈ ಕ್ವೆಶ್ಚನ್ ಇದೆ ಹೇಗೆ ಸಾಲ್ವ್ ಮಾಡೋದು ತುಂಬಾ ಸಿಂಪಲ್ ಇದು ಅಷ್ಟೇ f of x comma y equal to f of x whole power y plus f of y whole power x and f of 1 equal to 2 then summation r is equal to 1 to 100 f of r value ಬೇಕು ಇಲ್ಲಿ f of x comma y both f of x f of y ಎರಡು ಇದೆ ರೈಟ್ ಸೈಡ್ ಅಲ್ಲಿ ಹೌದಾ ಸೊ ನಾನು ಏನ್ ಮಾಡ್ತೀನಿ ಚಿಕ್ಕದಾಗಿ ಒಂದು ಐಡಿಯಾ ಯೂಸ್ ಮಾಡ್ತೀನಿ ಸೊ ಏನ್ ಮಾಡ್ತೀನಿ x ನ x ಅಂತಾನೆ ಇಟ್ಕೋತೀನಿ ಬಟ್ y ನ 1 ನಿಂದ ರಿಪ್ಲೇಸ್ ಮಾಡ್ಬಿಡ್ತೀನಿ ಏನ್ ಮಾಡ್ತೀನಿ y ನ 1 ನಿಂದ ರಿಪ್ಲೇಸ್ ಮಾಡ್ತೀನಿ ಸೊ ಹಾಗಾದ್ರೆ ಏನಾಗುತ್ತೆ ಮೇಲ್ಗಡೆ ಇಕ್ವೇಶನ್ ಇಲ್ಲಿ x ಇಂಟು y ಇದೆ x ಅಂದ್ರೆ x y 1 ಹಾಗಾದ್ರೆ ಅದೇನಾಗುತ್ತೆ f ಆಫ್ x ಇಂಟು 1 x ಈಕ್ವಲ್ ಟು f ಆಫ್ x x ನ ಹಾಗೆ ಇಟ್ಕೊಂಡಿದ್ದೀನಿ ಏನು ಚೇಂಜ್ ಮಾಡಿಲ್ಲ ಹೋಲ್ ಪವರ್ y ಇತ್ತು y ಅಂದ್ರೆ ಏನಂತ ತಗೊಂಡೆ 1 ಪ್ಲಸ್ f of y ಇದೆ y ವ್ಯಾಲ್ಯೂನ 1 ಅಂತ ತಗೊಂಡಿದ್ದೀನಿ ಸೊ f ಆಫ್ 1 ಹೋಲ್ ಪವರ್ x x ಏನೋ x ನ ಹಾಗೆ ಇಟ್ಕೊಂಡಿದ್ದೀನಿ x ಅಂತ ಸೊ ಹೀಗಿರುತ್ತೆ ಸೊ ಹಾಗಾದ್ರೆ f ಆಫ್ x ಈಕ್ವಲ್ಸ್ f ಆಫ್ x ಪ್ಲಸ್ f ಆಫ್ 1 ವಾಟ್ ಈಸ್ f ಆಫ್ 1 f ಆಫ್ 1 ಈಸ್ 2 ಪವರ್ x ಆಗುತ್ತೆ ಅದು ಹೌದಲ್ವಾ 2 ಪವರ್ x ಆಗುತ್ತೆ ಸೊ ಓಕೆ ಹಾಗಿದ್ರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ f 2 times f of xy equal to f of x whole power y plus f of y whole power x and f of 1 equal to 2 then find summation r is equal to 1 to 100 f of r. So ನಾನು ಏನ್ ಫೈಂಡ್ ಔಟ್ ಮಾಡಬೇಕು ಸಮೇಶನ್ ಆರ್ ಇಸ್ ಈಕ್ವಲ್ ಟು 1 ಟು 100 ಎಫ್ ಆಫ್ ಆರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಹೌದಾ ಸೊ ಹೆಂಗ್ ಮಾಡೋದು ತುಂಬಾ ಸಿಂಪಲ್ ನಾ ಏನ್ ಮಾಡ್ತೀನಿ ಅಂದ್ರೆ ಒಂದ್ ಚಿಕ್ಕ ಆಲ್ಟ್ರೇಷನ್ ಮಾಡ್ಕೊಡ್ತೀನಿ ಒಂದು ಚಿಕ್ಕ ಐಡಿಯಾ ಯೂಸ್ ಮಾಡ್ತೀನಿ ಏನ್ ಮಾಡ್ತೀನಿ ಫಸ್ಟ್ ಇಲ್ಲಿ ಎಕ್ಸ್ ನ ಎಕ್ಸ್ ಅಂತಾನೆ ಇಟ್ಕೊಳ್ತೀನಿ ಬಟ್ ವೈ ನ 1 ಅಂತ ಇಟ್ಕೊಳ್ತೀನಿ ಯಾಕೆ ನೋಡೋಣ ಸೊ ಇಕ್ವೇಶನ್ ಅವಾಗ ತುಂಬಾ ಸಿಂಪಲ್ ಆಗಿ ಬರುತ್ತೆ ಏನ್ ಸಿಗುತ್ತೆ ನೋಡೋಣ ಟೂ ಟೈಮ್ಸ್ ಎಫ್ ಆಫ್ ಎಕ್ಸ್ ನ ಎಕ್ಸ್ ಅಂತಾನೆ ಇಟ್ಕೊಂಡಿದ್ದೀನಿ ಬಟ್ ವೈ ನ 1 ಅಂತ ಇಟ್ಕೊಂಡಿದ್ದೀನಿ ಸೊ ಎಫ್ ಆಫ್ ಎಕ್ಸ್ ಇಂಟು 1 ಎಕ್ಸ್ ಆಗುತ್ತೆ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಹಾಗೆ ಇರುತ್ತೆ ವೈ ನ ಏನಂತ ಇಟ್ಕೊಂಡಿದ್ದೀನಿ 1 ಪ್ಲಸ್ ಇಲ್ಲೂ ಅಷ್ಟೇ ಎಫ್ ಆಫ್ ವೈ ನ 1 ಅಂತ ಇಟ್ಕೊಂಡಿದ್ದೀನಿ ಹೋಲ್ ಪವರ್ x ಹಾಗೆ ಇರುತ್ತೆ ಸೊ ಇಲ್ಲಿ 2 ಟೈಮ್ಸ್ ಎಫ್ ಆಫ್ x ಈಕ್ವಲ್ಸ್ ಟು ಎಫ್ ಆಫ್ x ಪ್ಲಸ್ ಎಫ್ ಆಫ್ 1 ಅಂದ್ರೆ ವ್ಯಾಲ್ಯೂ ಅವರೇ ಕೊಟ್ಬಿಟ್ಟಿದ್ದಾರೆ ವಾಟ್ ಈಸ್ ಎಫ್ ಆಫ್ 1 2 ಅದೇನಾಯ್ತು 2 ಪವರ್ x ಆಯ್ತು ಅರೆ ಈ ಎಫ್ ಆಫ್ x ಈ ಕಡೆ ತಗೊಂಡ್ ಬಂದ್ಬಿಡೋಣ ಎಫ್ 2 ಟೈಮ್ಸ್ ಎಫ್ ಆಫ್ x ಮೈನಸ್ ಎಫ್ ಆಫ್ x ಏನಾಗುತ್ತೆ ಎಫ್ ಆಫ್ x ಈಕ್ವಲ್ ಟು 2 ಪವರ್ x ಅರೆ ಎಫ್ ಆಫ್ x ವ್ಯಾಲ್ಯೂ ಸಿಕ್ಬಿಡ್ತು ಹೇಗೆ ಗೊತ್ತಾಯ್ತಾ ಚಿಕ್ಕದಾಗ ನಾನು ಯಾಕೆ ಆಲ್ಟ್ರೇಷನ್ ಮಾಡ್ಕೊಂಡೆ ಅಂತ ಎಫ್ ಆಫ್ x ವ್ಯಾಲ್ಯೂ ಈಸಿಯಾಗಿ ಸಿಕ್ಬಿಡ್ತು ಏನು ಎಫ್ ಆಫ್ x ವ್ಯಾಲ್ಯೂ ಎಫ್ ಆಫ್ x ವ್ಯಾಲ್ಯೂ ಇಸ್ 2
ಪವರ್ ಎಕ್ಸ್. ನಾನೇನ್ ಫೈಂಡ್ ಔಟ್ ಮಾಡಬೇಕು, ಸಮೇಶನ್ ಆರ್ ಇಸ್ ಈಕ್ವಲ್ ಟು 1 to 100 ಎಫ್ ಆಫ್ ಆರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ಹೌದಲ್ವಾ. ಸೊ ಈಗ ಎಫ್ ಆಫ್ ಆರ್ ಇಲ್ಲಿ ನೋಡ, ಇಲ್ಲಿ ರಿಪ್ಲೇಸ್ ಮಾಡ್ತಾ ಹೋಗೋಣ. ಫಸ್ಟ್ ನಾನು ಏನ್ ಮಾಡ್ತೀನಿ, ಎಫ್ ಆಫ್ ಎಕ್ಸ್ ಅಂದ್ರೆ ಗೊತ್ತಾಯ್ತು 2 power x, ಹಾಗಾದ್ರೆ ಎಫ್ ಆಫ್ ಆರ್ ಏನಾಗುತ್ತೆ, 2 power r ಆಗುತ್ತೆ. ಸಮೇಶನ್ ಆರ್ ಇಸ್ ಈಕ್ವಲ್ ಟು 1 to 100 2 power r. ಇದನ್ನ ಹೇಗೆ ಬರಿಬಹುದು, ಸ್ಟಾರ್ಟ್ ಮಾಡ್ತಾ ಹೋಗೋಣ, ವ್ಯಾಲ್ಯೂಸ್ ಕೊಡ್ತಾ ಹೋಗೋಣ. ಆರ್ ಗೆ ಫಸ್ಟ್ ಆರ್ ಇಸ್ ಈಕ್ವಲ್ ಟು 1 ಇಂದ ಸ್ಟಾರ್ಟ್ ಮಾಡ್ತೀನಿ, 1 ಕೊಟ್ರೆ 2 power 1 ಪ್ಲಸ್ ಸಮೇಶನ್ ಅಂದ್ರೆ ಪ್ಲಸ್ ಆಡ್ ಆಗ್ತಾ ಹೋಗ್ತವೆ ಟರ್ಮ್ಸ್. ಆರ್ ಗೆ 2 ಕೊಟ್ರೆ 2 square ಪ್ಲಸ್ ಆರ್ ಗೆ 3 ಕೊಟ್ರೆ 3 square ಪ್ಲಸ್ ಸೋ ಆನ್ ಎಲ್ಲಿವರೆಗೂ ಹೋಗುತ್ತೆ, ಪ್ಲಸ್ 2 power 100. ಸೊ ಹಾಗಾದ್ರೆ ಇದ್ರ ವ್ಯಾಲ್ಯೂ ಏನಾಗುತ್ತೆ, ಇದು ಯಾವ ಫಾರ್ಮ್ ಅಲ್ಲಿ ಇದೆ, ಇದು ಜಿಪಿ ಹೌದಲ್ವಾ, ಜಿಯೋಮೆಟ್ರಿಕ್ ಪ್ರೋಗ್ರೆಷನ್, ಗುಣಾತ್ಮಕ ಶ್ರೇಣಿ. ಸೊ ಹಾಗಾದ್ರೆ ಹೇಗ್ ಸಾಲ್ವ್ ಮಾಡೋದು, ನಮಗ್ ಗೊತ್ತು ಫಸ್ಟ್ ರೇಷಿಯೋ ಆರ್ ಇಸ್ ಈಕ್ವಲ್ ಟು ರೇಷಿಯೋ ಏನ್ ಬರುತ್ತೆ, 2 a ಅಂದ್ರೆ ಮೊದಲನೇ ಟರ್ಮ್ ಫಸ್ಟ್ ಟರ್ಮ್ a ಇಸ್ ಈಕ್ವಲ್ ಟು 1. ಹಾಗಾದ್ರೆ ಎಸ್ 100 ಸಮ್ ಆಫ್ 100 ಟರ್ಮ್ಸ್ ಫೈಂಡ್ ಔಟ್ ಮಾಡ್ಬೇಕು. ನಾನು ಹೆಂಗ್ ಫೈಂಡ್ ಔಟ್ ಮಾಡೋದು, ಫಾರ್ಮುಲಾ ಇದೆ ಎಸ್ 100 ಫಾರ್ಮುಲಾ ಗೊತ್ತಿದ್ಯಾ, ಆರ್ ಎಸ್ ಆರ್ ಎಸ್ ಆರ್ ಈಕ್ವಲ್ಸ್ ಎ ಇಂಟು ಆರ್ ಪವರ್ ಎನ್ ಮೈನಸ್ 1/r-1. ಸೊ ಈಗ ಇದಕ್ಕೆ ಎಲ್ಲಾನು ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಏನ್ ಬರುತ್ತೆ, ಎಸ್ 100 ಈಕ್ವಲ್ ಟು ಎ ಅಂದ್ರೆ 2 into 2 power 100 - 1/2-1. ಹಾಗಾದ್ರೆ ಟೋಟಲ್ ಇದ್ರ ವ್ಯಾಲ್ಯೂ ಏನ್ ಬರುತ್ತೆ ನೋಡೋಣ, ಟೋಟಲ್ ಸಮ್ ಏನ್ ಬರುತ್ತೆ ಅಂದ್ರೆ ಸಮೇಶನ್ ಆರ್ ಇಸ್ ಈಕ್ವಲ್ ಟು ಆರ್ ಈಕ್ವಲ್ ಟು 1 to 100 ಎಫ್ ಆಫ್ ಆರ್ ಈಕ್ವಲ್ ಟು 2 into 2 power 100 - 1. ಸೊ ದಿಸ್ ಈಸ್ ದಿ ಫೈನಲ್ ಆನ್ಸರ್. ಸೊ ಕ್ಲಿಯರ್, ಈಸಿ ಇದಾವಲ್ವಾ, ಸೊ ಮಾಡ್ಬೋದಲ್ವಾ, ಸಾಲ್ವ್ ಮಾಡ್ಬೋದಲ್ವಾ. ಸೊ ಓಕೆ, ಹಾಗಿದ್ರೆ ಸಾಕು ಇವತ್ತು ಫಂಕ್ಷನ್ ವ್ಯಾಲ್ಯೂ ಆಫ್ ಫಂಕ್ಷನ್ಸು. ಸೊ ಮಿಕ್ಕಿರೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ, ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.